ಮ್ಯಾಮ್ ಒಂದೇ ಬುಲೆಟ್, ಒಂದೇ ಬುಲೆಟ್ ಸಕ್ಕತ್ತಾಗಿದೆ. ಹೌದಾ? ನಾನೇ ಮೂವಿ ಹೊಸ ಪ್ರಯತ್ನ ಚೆನ್ನಾಗಿದೆ. ಬೇಸಿಕಲಿ ಒಂದೇ ತರ ಸ್ಟೋರೀಸ್ ನೋಡ್ತಿರ್ತೀವಿ, ಬಟ್ ಇಲ್ಲಿ ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಸ್ಟೋರಿ ಇದೆ, ಸೆಂಟಿಮೆಂಟ್ ಇದೆ, ಜೊತೆಗೆ ಒಂದು ಮಾರಲ್ ಸ್ಟೋರಿನೂ ಇದೆ. ಇಷ್ಟ ಆಯ್ತು ಮೂವಿ ಓವರಾಲ್. ಮೇನ್ಲಿ ಅಫ್ಕೋರ್ಸ್ ಹಿರಣ್ಯ ಅದು ಮೇನ್ ಪಾತ್ರ, ರಾಜವರ್ಧನ್ ಅವ್ರ ಪಾತ್ರ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಎಲ್ಲಾ ಭಿನ್ನ ಭಿನ್ನ ಪಾತ್ರದಲ್ಲೂ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೇ ಫುಲ್ ರಿಜಿಡ್ ಇದ್ರು, ಲಾಸ್ಟ್ ಅಲ್ಲಿ ಅವ್ರ ಸೆಂಟಿಮೆಂಟ್ ಆಗಿ ಆ ಪ್ರೀತಿ ಕೊಟ್ಟಿದ್ದು. ಸೊ ಓವರಾಲ್ ಚೆನ್ನಾಗಿದೆ, ಯಾಕಂದ್ರೆ ನಾರ್ಮಲ್ ಆಗಿ ಒಂದೇ ರಿದಮ್ ಅಲ್ಲಿ ಇರುತ್ತೆ ಮೂವಿ, ಬಟ್ ಸ್ಟಾರ್ಟಿಂಗ್ ಇಂದ ಒಂದು ಇಂಟರ್ವಲ್ ಆದ್ಮೇಲೆ ಇನ್ನೊಂದರ. ಸೊ ಎಲ್ರು ಲಾಸ್ಟ್ ತನಕ ಮೂವಿ ನೋಡ್ಲೇಬೇಕು, ಯಾಕಂದ್ರೆ ಇಂಟರ್ವಲ್ ಆದ್ಮೇಲೆ ತುಂಬಾ ಚೆನ್ನಾಗಿದೆ. ಹೌದು ದಿವ್ಯಾ, ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅವ್ರು ತುಂಬಾ ಗ್ಲಾಮರಸ್ ಕಾಣಿಸ್ತಿದ್ರು. ಇನ್ನ ಆಕ್ಚುಲಿ ಇನ್ನ ಮುಂದೆ ಮುಂದೆ ಅವ್ರ ಪಾತ್ರಗಳು ಬರುತ್ತೆ, ತುಂಬಾ ಮುದ್ದಾಗಿತ್ತು. ಮತ್ತೆ ಅಫ್ಕೋರ್ಸ್ ಅದು ರೊಮ್ಯಾಂಟಿಕ್ ಪಾತ್ರಗಳು ಆಗಿದ್ರು ತುಂಬಾ ಸಖತ ಕಾಣಿಸ್ತಿರ್ಲಿಲ್ಲ. ಅಫ್ಕೋರ್ಸ್ ನಮ್ಮ ಅಕ್ಕ ಅಲ್ವಾ, ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿಲ್ಲ. ಅವ್ಳಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಚ್ಛಿಸ್ತೀನಿ, ಜೊತೆ 100 ಡೇಸ್ ಓಡ್ಲಿ. ಇದೇ ರೀತಿ ಅವ್ರ ಮುಂದೆ ಫಿಲಮ್ಸ್ ಎಲ್ಲ ಬರ್ತಿರುತ್ತೆ, ದಯವಿಟ್ಟು ದಿವ್ಯ ಸುರೇಶ್ಗೆ ಸಪೋರ್ಟ್ ಮಾಡಿ.